ಒಂದು ರೆಪ್ಪೆಯ ಒಂದು ಕೂದಲಿನಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಹಳ್ಳಿ ಕಡೆಯವರಂತೂ ವೀಟ್ ಆಗಿದೆ ಡಾಕ್ಟರ್, ಹುಣ್ಣು ಕೂಟಿದೆ, ಮೋಷನ್ ಜಾಗದಲ್ಲಿ ಉರಿಯುತ್ತೆ. ಎಕ್ಸೆಸ್ ಆಫ್ ಹೀಟ್ ಅಂತ ಇಲ್ಲ, ಕಣ್ಣು ಕೂಟ್ರ ಆಗುತ್ತೆ. ಯಾವ ಅಲ್ಸರ್ ಡೇಂಜರಸ್ ಅಂದ್ರೆ ನೋವೇ ಇಲ್ಲ, ಹುಣ್ಣಿದೆ, ಅರ್ಧ ಟಂಗ್ ತೆಗೆದಿದ್ದೀವಿ ನಾವು, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಇದ್ ಲಿಂಪ್ ನೋಡ್, ದಯವಿಟ್ಟು ಅಲ್ಲಿವರೆಗೂ ಕಾಯ್ಬೇಡಿ. ವಾಸಿ ಆಗುತ್ತೆ ಬಟ್ ವಾಪಸ್ ಬರುತ್ತೆ. ಬಾಯಿ ಹುಣ್ಣು ಅಂದ್ರೇನು? ಹೀಟ್ ಆದಂತಹ ಸಂದರ್ಭದಲ್ಲಿ ಮಾತ್ರ ಬಾಯಿ ಹುಣ್ಣು ಆಗುತ್ತಾ? ಇದು ಒಂದು ಪದ ನನಗೆ ಬಹಳ ದಿನದಿಂದ ಕಾಡ್ತಿರೋದು ಅಂದರೆ, ತುಂಬ ಜನ ಬಂದು ನನಗೆ ಎಕ್ಸೆಸ್ ಆಫ್ ಹೀಟ್ ಆಗಿದೆ ಡಾಕ್ಟ್ರೆ, ಹಳ್ಳಿ ಕಡೆಯವರಂತೂ ವೀಟ್ ಆಗಿದೆ ಡಾಕ್ಟ್ರೆ, ಅಂದರೆ ಹೀಟ್ ಜಾಸ್ತಿ ಆಗಿದೆ, ನನ್ನ ಬಾಯಿನಾಗೆ ಹುಣ್ಣು ಉಕ್ಕಿಬಿಟ್ಟಿದೆ, ಅಲ್ಸರ್ ಉಕ್ಕಿಬಿಟ್ಟಿದೆ, ನನಗೆ ಹೀಟ್ ಜಾಸ್ತಿ ಆಗಿರೋದ್ರಿಂದ ಮೋಷನ್ ಜಾಗದಲ್ಲಿ ಉರಿಯುತ್ತೆ, ಇವೆಲ್ಲ ಹೇಳ್ತಾರೆ. ಅಮ್ಮ, ನನ್ನ ಅಲೋಪತಿ ಸಿಸ್ಟಮ್ನಲ್ಲಿ ಎಕ್ಸೆಸ್ ಆಫ್ ಹೀಟ್ ಅಂತ ಇಲ್ಲ. ನಮ್ಮ ಆಯುರ್ವೇದ ಇದರಲ್ಲಿ ಆ ಪದ ಯೂಸ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಬಾಯಿ ಹುಣ್ಣಿಗೆ ಕಾರಣ ಮಲ್ಟಿಪಲ್ ಅಲ್ಸರ್ ಆಗ್ತವೆ, ಸಣ್ಣ ಸಣ್ಣ ಹುಣ್ಣು, ಸೂಪರ್ಫಿಷಿಯಲ್ ಅಲ್ಸರ್ ಅಂತೀವಿ ಅದಕ್ಕೆ. ಆಪ್ತಸ್ ಅಲ್ಸರ್ ಅಂತೀವಿ ನಾವು, APTHOUS, ಆಪ್ತಸ್ ಅಲ್ಸರು. ಈ ಅಲ್ಸರ್ಗಳು ಯಾವ ಟೈಮ್ನ ಜಾಸ್ತಿ ಆಗ್ತವೆ ಅಂದರೆ, ಟೆನ್ಷನ್ ಜಾಸ್ತಿ ಆದಾಗ, ಎಕ್ಸಾಮ್ ಹತ್ರ ಬಂದಾಗೆ, ಮನೆಯಲ್ಲಿ ಏನೋ ಪ್ರಾಬ್ಲಮ್ಗಳು ಸುರಿದಾಗಿದ್ದಾಗ ಅದು. ಬಟ್ ಭಾಳ ಜನ ಬಿ ಕಾಂಪ್ಲೆಕ್ಸ್ ಕಡಿಮೆ ಆಗಿದೆ ಅಂದ್ಕೊಂಡು ಬಿ ಕಾಂಪ್ಲೆಕ್ಸ್ ನುಂಗ್ತಾ ಇರ್ತಾರೆ. ನುಂಗಿ ನಾವು ಬೇಡ ಅನ್ನಲ್ಲ, ಆದರೆ ನಿಮ್ಮ ಆಪ್ತಸ್ ಅಲ್ಸರ್ಸು ಸೆಲ್ಫ್ ಲಿಮಿಟಿಂಗ್ ಅಂತೀವಿ, ತನ್ನಷ್ಟಿಗೆ ತಾನೇ. ಆದರೆ ಭಾಳ ಜನ ಖಾರ ತಿನ್ನೋಕ್ಕಾಗಲ್ಲ ಡಾಕ್ಟ್ರೆ ಅಂತಾರೆ. ದಯವಿಟ್ಟು ನಿಮ್ಮ ಆಹಾರದಲ್ಲಿ ಸೊಪ್ಪು ತರಕಾರಿಗಳು ಹಣ್ಣುಗಳಿದ್ರೆ ಬಾಯಿ ಹುಣ್ಣಾಗೋದು ಕಡಿಮೆ, ನಿಮ್ಮ ಟೆನ್ಷನ್ ಟೈಮ್ನ ಆಗ್ತವೆ. ಈ ಕೆಲವು ಕಾಯಿಲೆಗಳು ನೋಡಿ ನಾನು ಹೇಳ್ತೀನಿ, ಕಣ್ಣು ಕುಟ್ರಾಗುತ್ತೆ, ಅದು ಹೀಟ್ಗೆ ಅನ್ಕೋತೆ. ಕಣ್ಣು ಕುಟ್ರಂದರೆ ಒಂದು ರೆಪ್ಪೆಯ ಒಂದು ಕೂದಲಿನಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಇದು ಎಕ್ಸಾಮ್ ಟೈಮ್ನ ಮಕ್ಕಳಿಗಾಗುತ್ತೆ, ಅದು ಹೀಟ್ಗೆ ಅನ್ಕೋತಾರೆ. ಇಲ್ಲ, ಕಣ್ಣು ಕೊಟ್ಟರು ಬಾಯಿ ಹುಣ್ಣು ಇದೆಲ್ಲ. ಬಟ್ ಬಾಯಿ ಹುಣ್ಣು ಅಂದ ತಕ್ಷಣವೇ ನನಗೆ ಎರಡು ಭಾಳ ಇಂಪಾರ್ಟೆಂಟ್ ನಿಮ್ಗೆ ಇನ್ಸ್ಟ್ರಕ್ಷನ್ನು, ನಿಮ್ಮ ನಾಲಿಗೆ ಸೈಡ್ನಲ್ಲಿ ಹುಣ್ಣಾದರೆ ದಯವಿಟ್ಟು ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಅರ್ಧ ಅಲ್ಲಿ ಕಿತ್ಕೊಂಡೋಗಿರುತ್ತೆ ಉಳುಕಲ್ಲಾಗಿ, ಅದು ಯಾವಾಗಲೂ ಉಜ್ಜುತ್ತಾ ಇರುತ್ತೆ, ಟ್ರಾಮ್ಯಾಟಿಕ್ ಅಲ್ಸರ್ ಅಂತೇವೆ. ಅದಕ್ಕಿಂತ ಇಂಪಾರ್ಟೆಂಟು, ಪೇನ್ಫುಲ್ ಅಲ್ಸರ್ಸ್ ಆರ್ ಮೋರ್ ನಾನ್ ಡೇಂಜರಸ್. ಯಾವ ಅಲ್ಸರ್ ಡೇಂಜರಸ್ ಅಂದರೆ, ನೋವೇ ಇಲ್ಲ, ಹುಣ್ಣಿದೆ, ನಾಲಿಗೆಯ ಸೈಡ್ನಲ್ಲಿದೆ, ನೋವೇ ಇಲ್ಲ ಡಾಕ್ಟ್ರೆ, ಯಾವಾಗ ಒಂದೊಂದ್ಸರಿ ಬ್ಲಡ್ ಬರುತ್ತೆ, ಕೈನ ಮುಟ್ಟಿರೇ ಇದಿಲ್ಲ, ದಯವಿಟ್ಟು ಇಂಥ ಅಲ್ಸರ್ನ ನಮ್ಮ ಹತ್ರ ತೋರಿಸ್ಕೊಳ್ಳಿ. ಕ್ಯಾನ್ಸರ್ ಆಫ್ ದಿ ಟಂಗ್ ಅಂತೀವಿ ನಾವು ಅದನ್ನು. ನಾನು ಮುಟ್ಟಿದ್ರೆ ನನಗೆ ಗೊತ್ತಾಗುತ್ತೆ, ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಮೆಡಿಕಲ್ ಚೇರ್ಮನ್ ಇದ್ದೀನಿ. ಅದಕ್ಕೆ ಇದೊಂದು ಅವಕಾಶ ನನಗೆ ನಿಮಗೆ ಇದ್ರ ಬಗ್ಗೆ ಎಚ್ಚರಿಸಲಿಕ್ಕೆ. ನಿಮ್ಮ ಬಾಯಿನಲ್ಲಿ ಉಂಡಿದ್ರೆ, ಅದರೊಳಗಾಗಿ ನೀವು ಸ್ಮೋಕರ್ ಇದ್ದರೆ, ಎಲಡಿಕೆ ಕಡ್ಡಿ ಪುಡಿ ತಿನ್ನೋರಿದ್ದರೆ, ಇವತ್ತು ನನಗೆ ನೆನಪಿದೆ, ಹೈಲಿ ಕ್ವಾಲಿಫೈಡ್ ಒಬ್ಬ ವೈಸ್ ಚಾನ್ಸಲರ್ ಆದಂಥ ಮನುಷ್ಯನಿಗೆ ಅವ್ರಿಗೇನೂ ಹ್ಯಾಬಿಟ್ಸ್ ಇರಲಿಲ್ಲ, ನಾಲಿಗೆಯಲ್ಲಿ ಹುಣ್ಣಾಗಿತ್ತು, ಬಯಾಪ್ಸಿ ಮಾಡಿದರೆ ಅದು ಕ್ಯಾನ್ಸರ್ ಆಫ್ ದಿ ಟಂಗ್ ಅಂತ ಬಂತು, ಅರ್ಧ ಟಂಗ್ ತೆಗೆದಿದ್ದೀವಿ ನಾವು, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ನಿಮ್ಗೆ ಯಾಕೆ ಬರುತ್ತೆ ಅಂದರೆ, ಅರ್ಲಿ ಡಿಟೆಕ್ಷನ್ ಆಫ್ ಓರಲ್ ಕ್ಯಾನ್ಸರ್. ನಿಮ್ಮ ನಾಲಿಗೆಯ ಕೆನ್ನೆಯ ಕ್ಯಾನ್ಸರ್ನ ಭಾಳ ಬೇಗ ನಾವು ಕಂಡುಹಿಡಿದ್ರೆ ನಿಮ್ಗೆ ಒಳ್ಳೆ ಕ್ಯೂರ್ ಕೊಡ್ಬೋದು. ಸೊ ಅಂಥ ಅಲ್ಸರ್ ಮೋರ್ ಡೇಂಜರಸ್. ಯಾವಾಗಲೂ ಕೂಡ ನೀವು ನೋವಿರೋ ಅಲ್ಸರ್ನವ್ರು ನಮ್ಮ ಹತ್ರ ಬೇಗ ಬರ್ತೀರಿ, ನೋವಿಲ್ದಿರೋ ಅಲ್ಸರ್ನವ್ರು ಬರೋಲ್ಲ. ನನಗೆ ನೋವೇನಿಲ್ಲ, ಹೀಟ್ನಿಂದ ಬಂದಿದೆ ಅಂದ್ಬಿಟ್ಟು ಸುಮ್ಮನೆ ಕಾಲ ಕಳಿಬೇಡಿ. ಎಷ್ಟೋ ಜನ ಆ ಅಲ್ಸರ್ ಜೊತೆಗೆ ಇಲ್ಲಿ ತಪ್ಪ ಗಡ್ಡೆ ಬರುತ್ತೆ, ಈ ಕ್ಯಾನ್ಸರ್ ಇಲ್ಲಿಂದ ಇಲ್ಲಿ ಬಂದಿರುತ್ತೆ, ಇದನ್ನು ನಾವು ಸೆಕೆಂಡ್ರಿ ಅಂತೀವಿ. ಇದು ಲಿಂಪ್ ನೋಡಿ ದಯವಿಟ್ಟು ಅಲ್ಲಿವರೆಗೂ ಕಾಯಬೇಡಿ. ನಿಮ್ಮ ಬಾಯಿ ಹುಣ್ಣಿಗೆ ಒಂದ್ಸಾರಿ ಹುಣ್ಣಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ಲ್ಯೂಕೋಪ್ಲೇಕಿ ಅಂತೀವಿ. ಲ್ಯೂಕೋ ಅಂದರೆ ಬಿಳಿ ಮಚ್ಚೆ. ನಿಮ್ಮ ನಾಲಿಗೆಯಲ್ಲಿ ಅಥವಾ ಕೆನ್ನೆಯಲ್ಲಿ ಅಥವಾ ಫ್ಲೋರ್ ಆಫ್ ದಿ ಮೌತಲ್ಲಿ ಅಥವಾ ನಿಮ್ಮ ಒಸಡಿನಲ್ಲಿ ಎಲ್ಲಾದರೂ ಬಿಳಿಯ ಮಚ್ಚೆ ಇದ್ದರೆ, ಅದನ್ನು ಉಜ್ಜಿದರೆ, ಅದು ಹಂಗೆ ಇದ್ದರೆ, ವಾಸಿ ಆಗದಿದ್ದರೆ, ಅದು ಅದನ್ನು ನಾವು ಲ್ಯೂಕೋಪ್ಲ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತೀವಿ. ದಯವಿಟ್ಟು ನಮ್ಮ ಹತ್ರ ಬನ್ನಿ. ಇನ್ನೊಂದು ಕೊನೆಯದಾಗಿ, ಬಾಯಿನಲ್ಲಿ ಫಂಗಸ್ ಆಗುತ್ತೆ, ಓರಲ್ ಥ್ರಸ್ಟ್ ಅಂತೀವಿ ನಾವು ಅದನ್ನು. ಆ ಫಂಗಲ್ ಇನ್ಫೆಕ್ಷನ್ ಇದ್ದರೂ ಕೂಡ ನಿಮಗೆ ಟ್ರೀಟ್ಮೆಂಟ್ ಇದೆ. ಸೊ ದಯವಿಟ್ಟು ಬಾಯಿಯ ಹುಣ್ಣಿನಿಂದ, ಈ ಹುಣ್ಣಿಂದಲೂ ಕೂಡ ನಿಮಗೆ ವಾಸನೆ ಬರುತ್ತೆ. ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ವೆರಿ ಸಿಂಪಲ್ ಟ್ರೀಟ್ಮೆಂಟು. ತುಂಬ ಜನ ಹಳ್ಳಿ ಕಡೆಯವರು ಅದಕ್ಕೆ ಹಾಲಿನ ಕೆನೆ ಹಚ್ಕೋತಾರೆ ತುಟಿಗೆ. ನಾವು ಎಲ್ಲೋ ಮೆಟ್ರೋಜಿಲ್ ಡಿ ಜಿ ಜೆಲ್ ಅಂತ ಇರುತ್ತೆ, ಒಳಗಡೆ ಸವರ್ಕೊಳಕ್ಕೆ ಹೇಳ್ತೀವಿ, ಮಲ್ಟಿವಿಟಮಿನ್ ಕೊಡ್ತೀವಿ. ತುಂಬ ಪೇಯ್ನ್ಫುಲ್ ಕಂಡೀಷನ್ ಇದ್ದಾಗ ಸ್ಟೀರಾಯ್ಡ್ಸ್ ಕೊಡ್ತೀವಿ ನಾವು, ಶಾರ್ಟ್ ಟರ್ಮ್ ಸ್ಟೀರಾಯ್ಡ್ಸು. ವಾಸಿ ಆಗುತ್ತೆ ಬಟ್ ವಾಪಸ್ ಬರುತ್ತೆ. ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ನೀವು ಮಾಡಿದಿರೂ ನಿಂತು ಹೋಗುತ್ತೆ, ಬಟ್ ರಿಕರೆಂಟ್ ಆಗೋದ್ರಿಂದ ದಯವಿಟ್ಟು ನಿಮ್ಮ ಬಾಯಿಯ ಹುಣ್ಣನ್ನು ಒಂದ್ಸರಿ ತೋರಿಸ್ಕೊಳ್ಳಿ. ಅಲ್ಸರ್ನ ಮೊದಲು ತೋರಿಸ್ಕೋಬೇಕು. ನೋವು ಇಲ್ದಿರೋ ಅಲ್ಸರು ಕ್ಯಾನ್ಸರು, ನೋವಿರೋ ಅಲ್ಸರು ಕ್ಯಾನ್ಸರ್ ಅಲ್ಲ.